ಪದಗಳ ಅರ್ಥನ ನೋಡೋಣ. ಕಾಸು ಅಂದರೆ ಹಣ, ದುಡ್ಡು. ಜಂಭ ಅಂತಂದರೆ ಅಹಂಕಾರ, ಹಾಳಾಗು, ಕೆಟ್ಟು ಹೋಗು. ಸದ್ದು, ಸಪ್ಪಳ ಅಥವಾ ದನಿ. ಸಂಜೆ, ಸಾಯಂಕಾಲ. ಟಿಪ್ಪಣಿ, ತಗಡು ಅಂದರೆ ತೆಳುವಾದ ಲೋಹದ ಹಾಳೆ. ಈ ಮನೆ ಕಟ್ಟುವಾಗೆಲ್ಲ ಮೇಲ್ಗಡೆ ಶೀಟ್ ಹಾಕ್ತಾರೆ ಕೆಲವೊಂದು, ಅದು ತಗಡಿನ ಶೀಟು ಅಂತ ಹೇಳ್ತೀವಿ, ಅದೇ ತಗಡು. ಕೊಳ, ನೀರಿನ ತಾಣ ಅಥವಾ ಕೆರೆ. ಬಾವಿ ಅಷ್ಟು ಚಿಕ್ಕದು ಅಲ್ಲ, ನದಿ ಅಷ್ಟು ದೊಡ್ಡದು ಅಲ್ಲ, ಅದಕ್ಕೆ ಕೊಳ ಅಂತ ಕರಿತೀವಿ. ತುತ್ತೂರಿ, ಊದುವ ವಾದ್ಯ. ಜಾತ್ರೆಲ್ಲ ಸಿಗತ್ತೆ ಇದು ನಿಮಗೆ, ಪಿಪಿ ಓದೋದು ಅಂತ ಹೇಳ್ತೀವಿ, ಅದೇ ತುತ್ತೂರಿ. ಸರಿಗಮಪದನಿ ಅಂದ್ರೇನು? ಸಂಗೀತದ ಏಳು ಸ್ವರಗಳು. ಸಂಗೀತದಲ್ಲಿ, ನಮ್ಮ ಭಾರತೀಯ ಶಾಸ್ತ್ರೀಯ ಸಂಗೀತದಲ್ಲಿ ಏಳು ಸ್ವರಗಳಿದೆ, ಸರಿಗಮಪದನಿ ಏಳು, ಅದೇ ಸಂಗೀತದ ಏಳು ಸ್ವರಗಳು. ಈಗ ನಮ್ಮ ಮೊದಲನೇ ಪಾಠ ಈಗೇನು ಕಲ್ತವೋ ತುತ್ತೂರಿ, ಅದರದ್ದು ಅಭ್ಯಾಸ ನೋಡೋಣ. ಇಲ್ಲಿ ನಮ್ಮ ಕಸ್ತೂರಿ ಇದ್ದಾನೆ, ಪಕ್ಕದಲ್ಲಿ ಜಿ ಪಿ ರಾಜರತ್ನಮ್ಮವರು. ಅಭ್ಯಾಸದಲ್ಲಿ ಮೊದಲನೇದು, ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಕಸ್ತೂರಿ ಏನನ್ನು ಕೊಂಡನು, ಮೊದಲನೇ ಪ್ರಶ್ನೆ. ಅದಕ್ಕೆ ಉತ್ತರ, ಕಸ್ತೂರಿ ಬಣ್ಣದ ತಗಡಿನ ತುತ್ತೂರಿಯನ್ನು ಕೊಂಡನು. ಕಸ್ತೂರಿ ಬಣ್ಣದ ತಗಡಿನ ತುತ್ತೂರಿಯನ್ನು ಕೊಂಡನು. ಎರಡನೇದು, ಕಸ್ತೂರಿ ಎಲ್ಲಿ ತುತ್ತೂರಿ ಊದಿದನು? ಕಸ್ತೂರಿ ಬೀದಿಯಲ್ಲಿ ತುತ್ತೂರಿಯನ್ನು ಊದಿದನು. ಮೂರನೇದು, ಕಸ್ತೂರಿಯು ತುತ್ತೂರಿಯನ್ನು ಯಾವಾಗ ಊದಿದನು? ಕಸ್ತೂರಿಯು ತುತ್ತೂರಿಯನ್ನು ಸಂಜೆಯಲ್ಲಿ ಊದಿದನು. ಯಾವಾಗ ಕಸ್ತೂರಿ ಊದ್ತಾನೆ ಕೇಳ್ತಿದ್ದಾರೆ, ಸಂಜೆಯಲ್ಲಿ ಊದಿದನು. ಜಂಭದ ಕೋಳಿ ಯಾರು? ಕಸ್ತೂರಿಯು ಜಂಭದ ಕೋಳಿ. ಐದನೇ ಪ್ರಶ್ನೆ, ಜಂಭದ ಕೋಳಿಗೆ ಯಾಕೆ ಗೋಳಾಯ್ತು? ಉತ್ತರ, ಬಣ್ಣದ ತುತ್ತೂರಿಯು ಹಾಳಾದ್ದರಿಂದ ಜಂಭದ ಕೋಳಿಗೆ ಗೋಳಾಯ್ತು. ಯಾಕೆ ಜಂಭದ ಕೋಳಿ ಗೋಳಾಯ್ತು? ಬಣ್ಣದ ತುತ್ತೂರಿ ಹಾಳಾದ್ದರಿಂದ ಜಂಭದ ಕೋಳಿಗೆ ಗೋಳಾಯ್ತು. ಆರನೇದು, ತುತ್ತೂರಿ ಏನಾಯ್ತು? ತುತ್ತೂರಿ ನೀರಿಗೆ ಜಾರಿತು. ತುತ್ತೂರಿ ಏನಾಯ್ತು? ತುತ್ತೂರಿ ನೀರಿಗೆ ಜಾರಿತು. ಅರ್ಥ ಆಯ್ತಲ್ವ ಮಕ್ಕಳೇ? ಬಹಳ ಸುಲಭವಾಗಿದೆ, ಚಿತ್ರನ ನೋಡಿ ಅರ್ಥ ಮಾಡ್ಕೊಳ್ಳಿ. ಎರಡನೇ ಅಭ್ಯಾಸ, ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದದಿಂದ ತುಂಬಿಸಿ. ಮೊದಲನೇ ಪ್ರಶ್ನೆ, ಬಣ್ಣದ ತಗಡಿನ ಡ್ಯಾಶ್ ಅಂತ ಇದೆ, ಆ ಡ್ಯಾಶ್ ಜಾಗದಲ್ಲಿ ತುತ್ತೂರಿ ಅಂತ ಬರೀಬೇಕು. ಈ ಕೆಂಪದ್ರಲ್ಲಿದೆಯಲ್ಲ, ಇದು ಉತ್ತರ, ಬಣ್ಣದ ತಗಡಿನ ತುತ್ತೂರಿ. ಎರಡನೇ ಪ್ರಶ್ನೆ, ಕಸ್ತೂರಿ ನಡೆದನು ಡ್ಯಾಶ್, ಕಸ್ತೂರಿ ನಡೆದನು ಬೀದಿಯಲ್ಲಿ. ಖಾಲಿ ಜಾಗದಲ್ಲಿ ಬೀದಿಯಲ್ಲಿ ಅಂತ ತುಂಬಿಸ್ಬೇಕು. ಜಾರಿತು ನೀರಿಗೆ ತುತ್ತೂರಿ, ಖಾಲಿ ಜಾಗದಲ್ಲಿ ತುತ್ತೂರಿ ತುಂಬಿಸ್ಬೇಕು. ಬಣ್ಣದ ತುತ್ತೂರಿ ಹಾಳಾಯ್ತು, ಹಾಳಾಯ್ತು ಅನ್ನೋದು ಬಿಟ್ಟ ಪದ. ಅರ್ಥ ಆಗ್ತದೆ ಅಲ್ವಾ? ಮುಂದಿನ ಅಭ್ಯಾಸದಲ್ಲಿ ಈ ಕಥೆಯನ್ನು ಓದಿ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸು. ಒಂದು ಕಥೆ ಕೊಟ್ಟಿರ್ತಾರೆ, ಅದ್ರ ಕೆಳಗಡೆ ಮೂರಿಂದ ನಾಲ್ಕು ಪ್ರಶ್ನೆ ಕೊಟ್ಟಿರ್ತಾರೆ, ಈ ಕತೆ ನೋಡ್ಕೊಂಡು ಅದಕ್ಕೆ ಉತ್ತರ ಬರೀಬೇಕು. ಏನು ಕತೆ ಓದೋಣ. ಬೀರೂರಿನಲ್ಲಿ ರಾಮಣ್ಣ ಎಂಬ ಕಟ್ಟಿಗೆ ವ್ಯಾಪಾರಿಯು ವಾಸಿಸುತ್ತಿದ್ದನು. ಅವನು ತುಂಬಾ ಬಡವನಾಗಿದ್ದನು. ಅವನು ಪ್ರತಿ ದಿನ ಬೆಳಗ್ಗೆ ಕಾಡಿಗೆ ಹೋಗಿ ಒಣ ಮರವನ್ನು ಕಡಿದು ತರುತ್ತಿದ್ದನು. ಪೇಟೆಯಲ್ಲಿ ಕಟ್ಟಿಗೆ ಮಾರಿ ಜೀವನ ನಡೆಸುತ್ತಿದ್ದನು. ಅವನು ಎಂದೂ ಹಸಿ ಮರವನ್ನು ಕಡಿದವನಲ್ಲ. ಇದಕ್ಕಾಗಿ ಇವನಿಗೆ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು. ಇದರಿಂದ ರಾಮಣ್ಣ ಶ್ರೀಮಂತನಾದನು.
ಸುಲಭವಾಗಿ ಹೇಳ್ಬಿಡ್ತೀನಿ ಕತೆ. ರಾಮಣ್ಣ ಅಂತ ಬರ್ತಾನೆ, ಎಲ್ಲಿ ಬೀರೂರಲ್ಲಿ ಇರ್ತಾನೆ. ಅವನು ತುಂಬ ಬಡವ ಪಾಪ. ಪ್ರತಿ ದಿವಸ ಕಾಡಿಗೆ ಹೋಗಿ ಒಣಮರ ಕಡ್ಕೊಂಡು ತರ್ತಿದ್ದ. ತಂದೆ ಏನ್ ಮಾಡ್ತಿದ್ದ, ಪೇಟೆಗೆ ಹೋಗಿ ಮಾರ್ತಿದ್ದ, ಅದ್ರಲ್ಲಿ ಬಂದಿದ್ದ ದುಡ್ಡಲ್ಲಿ ಜೀವನ ನಡೆಸ್ತಿದ್ದ. ಒಂದ್ ದಿವಸನು ಕೂಡ ಹಸಿ ಮರ ಕಡಿಯೋದಕ್ಕೆ ಹೋಗೋದಿಲ್ಲ ಅವನು. ಇದರಿಂದ ವನದೇವತೆ ತುಂಬಾ ಖುಷಿ ಪಟ್ಟು ಅವನಿಗೋಸ್ಕರ ಒಂದು ಅಕ್ಷಯ ಪಾತ್ರನ ಕೊಡ್ತಾಳೆ. ಅಕ್ಷಯ ಪಾತ್ರನ ಉಪಯೋಗಿಸಿ, ಅಕ್ಷಯ ಪಾತ್ರೆ ಅಂದ್ರೆ ಏನ್ ಕೇಳಿದ್ರು ಕೊಡುತ್ತೆ ಅದು, ಅದನ್ನು ಉಪಯೋಗಿಸಿ ಅವನು ಶ್ರೀಮಂತ ಆಗ್ತಾನೆ. ಇದು ತುಂಬಾ ಸಣ್ಣದಾದ ಒಂದು ಕಥೆ. ಇದ್ರ ಮೇಲೆ ಪ್ರಶ್ನೆ ಇದೆ. ಮೊದಲನೇ ಪ್ರಶ್ನೆ, ರಾಮಣ್ಣ ಯಾರು? ರಾಮಣ್ಣ ಒಬ್ಬ ಕಟ್ಟಿಗೆ ವ್ಯಾಪಾರಿ ಅಂತ ಉತ್ತರ. ರಾಮಣ್ಣ ಒಬ್ಬ ಕಟ್ಟಿಗೆ ವ್ಯಾಪಾರಿ. ಎರಡನೇ ಪ್ರಶ್ನೆ, ರಾಮಣ್ಣ ಎಲ್ಲಿ ವಾಸಿಸುತ್ತಿದ್ದನು? ರಾಮಣ್ಣ ಬೀರೂರಿನಲ್ಲಿ ವಾಸಿಸುತ್ತಿದ್ದನು. ಮೂರನೇ ಪ್ರಶ್ನೆ, ರಾಮಣ್ಣ ಯಾವಾಗ ಕಾಡಿಗೆ ಹೋಗುತ್ತಿದ್ದನು? ಉತ್ತರ, ರಾಮಣ್ಣ ಪ್ರತಿದಿನ ಬೆಳಗ್ಗೆ ಕಾಡಿಗೆ ಹೋಗುತ್ತಿದ್ದನು. ಇಲ್ಲಿ ಮೇಲ್ ನೋಡಿ, ಅವನು ಪ್ರತಿದಿನ ಬೆಳಗ್ಗೆ ಕಾಡಿಗೆ ಹೋಗಿ ಒಣಮರವನ್ನು ಕಡಿದು ತರುತ್ತಿದ್ದನು ಅಂತಿದೆಯಲ್ವಾ, ಹಾಗಾಗಿ ರಾಮಣ್ಣ ಪ್ರತಿದಿನ ಬೆಳಗ್ಗೆ ಕಾಡಿಗೆ ಹೋಗುತ್ತಿದ್ದನು. ನಾಲ್ಕನೇ ಪ್ರಶ್ನೆ, ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ಏಕೆ ನೀಡಿದಳು? ರಾಮಣ್ಣನು ಎಂದೂ ಹಸಿ ಮರವನ್ನು ಕಡಿದವನಲ್ಲ, ಆದ್ದರಿಂದ ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ಸುಲಭವಾಗಿತ್ತಲ್ವೋ ಅಲ್ವಾ ಮಕ್ಕಳ ಅಭ್ಯಾಸ ಪಾಠ ಬಂದ್ರೆ? ಹೀಗೆ ಎಲ್ಲಾ ಪಾಠನೂ ಸುಲಭವಾಗಿರುತ್ತೆ, ನಿಧಾನವಾಗಿ ಕಲಿಯೋಣ, ಪ್ರತಿಯೊಂದ್ರದ್ದು ಅಭ್ಯಾಸನ ಬರಿತಾ ಹೋಗೋಣ, ಎಲ್ಲೂ ಯಾವುದೇ ತಪ್ಪಾಗದಂಗೆ ನೋಡ್ಕೊಳ್ಳೋಣ. ಧನ್ಯವಾದ.